ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಈಸಿ ಆಗಿರೋ ರೆಸಿಪಿ, ತುಂಬಾ ಟೇಸ್ಟಿ ಆಗಿರೋ ರೆಸಿಪಿ, ಸೋರೆಕಾಯಿ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಷ್ಟ ಆಗುತ್ತೆ ಎಲ್ಲರಿಗೂ, ಮನೇಲಿ ಟ್ರೈ ಮಾಡ್ಬೋದು ಇದನ್ನ. ಸೊ ಇವಾಗ ಸೋರೆಕಾಯಿ ತಗೊಂಡಿದ್ದೀನಿ ನಾನು, ಒಂದ್ ಸೋರೆಕಾಯಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ದು. ಇದು ತುಂಬಾ ಎಳೆಯದಿದೆ, ಅದಕ್ಕೆ ಸ್ಕಿನ್ ಎಲ್ಲ ತೆಕ್ಕೊಂತ ಇಲ್ಲ ನಾನು. ನೀವು ಬೇಕಂತ ಅಂದ್ರೆ ಸ್ಕಿನ್ ಎಲ್ಲ ತಿಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು, ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಮಸಾಲ ಪೇಸ್ಟ್ಗೆ ರೆಡಿ ಮಾಡ್ಕೊಳ್ಳೋದಿಕ್ಕೆ ನಾನು 3/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆನಲ್ಲಿ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂತೀನಿ. ಇವಾಗ ಇದನ್ನ ಯೂಸ್ ಮಾಡ್ಕೊಂಡು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿ ಇದನ್ನ ಸಾಂಬಾರ್ ಮಾಡೋದು. ಹುರಿದಿರುವಂತ ತೆಂಗಿನಕಾಯಿ ತುರಿ ಮತ್ತೆ ಕರಿಬೇವು ಜೊತೆಗೆ ನಾನು ಒಂದು ಟೊಮ್ಯಾಟೋನ ಹಾಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ ಅಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಇವಾಗ ಈರುಳ್ಳಿನ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಅರ್ಧ ಈರುಳ್ಳಿ ಕಟ್ ಮಾಡಿದ್ರೆ ಸಾಕಾಗುತ್ತೆ, ಇದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಕಿನ್ ಸಮೇತನೆ ನಾನು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋರೆಕಾಯಿನ, ಅದನ್ನ ಹಾಕೊತಾ ಇದ್ದೀನಿ. ಇವಾಗ 2 ದೊಡ್ಡ ಕಪ್ ಅಲ್ಲಿ ಆಗುವಷ್ಟು ಇದೆ ಸೋರೆಕಾಯಿ, ತುಂಬಾ ಸಾಫ್ಟ್ ಇರುತ್ತೆ, ಇದು ಬೇಗ ಬೆಂದೋಗುತ್ತೆ. ಕುಕ್ಕರ್ ಅಲ್ಲಿ ಏನು ವಿಜಲ್ ಬರ್ಸೋ ಅವಶ್ಯಕತೆ ಇಲ್ಲ, ಹೀಗೆ ಓಪನ್ ಆಗಿ ಮಾಡ್ಕೋಬಹುದು. ಕುಕ್ಕರ್ ಅಲ್ಲಿ ಅಂದ್ರೆ ಒಂದ್ ವಿಜಲ್ ಬರ್ಸ್ಕೋಬಹುದು ಬೇಕಂದ್ರೆ ನೀವು, ಇನ್ನ ಬೇಗನೆ ಆಗತ್ತೆ. ಇವಾಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ, ರೋಸ್ಟ್ ಮಾಡ್ಕೊಂಡ್ರೆ ಸೋರೆಕಾಯಿ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತೊಗರಿ ಬೇಳೆನ ಬೇಯಿಸ್ಕೊಂಡಿರೋದನ್ನ ಹಾಕೊತಾ ಇದ್ದೀನಿ. 1/4 ಕಪ್ ತೊಗರಿ ಬೇಳೆ ತಗೊಂಡು ಬೇಯಿಸಿಟ್ಕೊಂಡ್ರೆ 1 ಕಪ್ ಆಗುವಷ್ಟು ಆಗುತ್ತೆ ಬೆಂದ್ಮೇಲೆ ಇದು. ಸೊ ಇದನ್ನ ಹಾಕೊಂಡಿದ್ದೀನಿ. ಆಮೇಲೆ ನಾನು ರುಬ್ಬಿರುವಂತ ಮಸಾಲ ಪೇಸ್ಟ್ ನ ಕೂಡ ಹಾಕೊಂಡಿದ್ದೀನಿ, ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿಸೋದಿಕ್ ಬಿಡ್ಬೇಕು ಇದನ್ನ, ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ. ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ, 1/4 ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕೊಂಡಿದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಹುಣಸೆ ಹಣ್ಣಿನ ರಸ ಹಾಕೊಂಡ್ರೆ. ಮತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ. ಸಾಂಬಾರ್ ಪುಡಿ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದೇ ಹಾಕೊಂಡ್ರೆ ಆಯ್ತು. 1 ಸ್ಪೂನ್ ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು, ತುಂಬಾ ಬೇಗ ಆಗೋಗುತ್ತೆ ಇದು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಒಗ್ಗರಣೆ ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ 1 ಟೀಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ, ಮತ್ತೆ 1 ಟೀಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಇವಾಗ ಎರಡೂನು ಈ ತರ ಚಿಟಪಟ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ನೀವು ಬೇಕಂದ್ರೆ ಬೆಳ್ಳುಳ್ಳಿ ಕೂಡ ಆಡ್ ಮಾಡ್ಕೋಬಹುದು. ರೆಡ್ ಚಿಲ್ಲಿ ಹಾಕೊಂಡು ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರು, ಕಾಳುಮೆಣಸಿನ ಪುಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಒಗ್ಗರಣೆಗೆ. ಇವಾಗ ಇದೆಲ್ಲ ಸ್ವಲ್ಪ ಕೆಂಪಾದ್ಮೇಲೆ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಒಳ್ಳೆ ಸಾಂಬಾರ್ ರೆಡಿ ಆಗುತ್ತೆ. ತುಂಬಾನೇ ಇಷ್ಟಪಟ್ಕೊಂಡು ತಿಂತೀರಾ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಅನ್ನ ಜೊತೆಗೆ ಬೆಸ್ಟ್ ಕಾಂಬಿನೇಷನ್, ಇದು ಸೋರೆಕಾಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.